ರಾತ್ರಿ ಊಟದ ನಂತರ ಎಲ್ಲ ಪಾತ್ರೆಗಳನ್ನು ತೊಳೆದು ಮಲಗಬೇಕು. ಒಂದು ವೇಳೆ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಮಲಗಿದರೆ ಆ ಮನೆಯಲ್ಲಿ ಬಡತನ ನೆಲೆಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮಹಿಳೆಯರು ಜಗಳ ಮಾಡಬಾರದು, ಬಹಳ ಸಮಾಧಾನದಿಂದ ಮಾತನಾಡುವುದನ್ನು ಕಲಿಯಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜಗಳ ಪ್ರಾರಂಭ ಮಾಡಿದರೆ ಮನೆಯ ಎಲ್ಲರಿಗೂ ಅಸಮಾಧಾನ ಉಂಟಾಗಬಹುದು. ಬೆಳಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುವಾಗ ಅಪ್ಪಿತಪ್ಪಿಯು ಮನೆಯ ಹೊಸ್ತಿಲನ್ನು ತುಳಿಯಬೇಡಿ. ಮನೆಯ ಹೊಸ್ತಿಲಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ತಪ್ಪನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗೆ ಒಳಗಾಗಬಹುದು. ಮಹಿಳೆಯರು ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿ ಮನೆಯಲ್ಲಿ ಎಲ್ಲರ ಮನಸ್ಥಿತಿಯನ್ನು ಹಾಳು ಮಾಡಬಾರದು. ಇದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸದೆ ಮನೆಯ ಶಾಂತಿಯನ್ನು ಹಾಳು ಮಾಡಬಹುದು. ಯಾವುದೇ ಮಹಿಳೆಯು ಪೊರಕೆಯನ್ನು ಕಾಲಲ್ಲಿ ತುಳಿಯುವುದು ಹಾಗೂ ದಾಟುವುದು ಮಾಡಬಾರದು. ಇದು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದ ಹಾಗೆ. ಮಹಿಳೆಯರ ಈ ಅಭ್ಯಾಸದಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸದೆ ಆರ್ಥಿಕ ನಷ್ಟ ಉಂಟಾಗಬಹುದು. ಮಹಿಳೆಯರು ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಮಲಗಬಾರದು, ಅಥವಾ ಒಲೆಯನ್ನು ಹೊತ್ತಿಸಿ ಯಾವುದೇ ಪಾತ್ರೆಯನ್ನು ಇಡದೆ ಹಾಗೆ ಬಿಡಬಾರದು. ಇದು ಕೂಡ ಮನೆಗೆ ಒಳ್ಳೆಯದಲ್ಲ. ಕೆಲವು ಮಹಿಳೆಯರಿಗೆ ಹೊಸ್ತಿಲ ಮೇಲೆ ಕುಳಿತು ಊಟ ಮಾಡಬಾರದು, ಇದು ಮನೆಗೆ ಒಳ್ಳೆಯದಲ್ಲ. ಮಹಿಳೆಯರು ಸಂಜೆ ಹೊತ್ತಿಗೆ ಯಾರು ಬಂದು ಕೇಳಿದರೂ ಉಪ್ಪು, ಮೊಸರು ಹಾಗೂ ಹಣವನ್ನು ಸಾಲವಾಗಿ ನೀಡಬಾರದು. ದೀಪ ಹಚ್ಚಿದ ಮೇಲೆ ಯಾವ ವಸ್ತುವನ್ನು ಕೂಡ ಕೊಡುವುದು ತಪ್ಪು. ಇದರಿಂದ ಮನೆಗೆ ಕೆಟ್ಟದಾಗುವ ಸಾಧ್ಯತೆಯೇ ಹೆಚ್ಚು. ಸಂಜೆ ಹೊತ್ತಿಗೆ ಬಟ್ಟೆ ಒಗೆಯುವುದು, ಬಟ್ಟೆ ಒಣಗಿಸುವುದು ಮಾಡಬಾರದು. ಈ ಅಭ್ಯಾಸ ಇರುವ ಮಹಿಳೆಯರು ತಕ್ಷಣ ಅಭ್ಯಾಸವನ್ನು ನಿಲ್ಲಿಸುವುದು ಒಳ್ಳೆಯದು. ಹೆಣ್ಣು ಮಕ್ಕಳು ಮನೆಯಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ಮಲಗಿರಬಾರದು. ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ದರೂ ಆ ಸಮಯದಲ್ಲಿ ಎದ್ದು ಕೂರಬೇಕು. ಅದರಿಂದ ಮನೆಗೆ ಒಳ್ಳೆಯದಾಗುತ್ತದೆ. ಇನ್ನಷ್ಟು ಮಾಹಿತಿಗಾಗಿ ಸ್ವರಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.